ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿನ್ನೆ ಹೈ ಗ್ರೋತ್ ಅವಕಾಶ ಇರುವಂತಹ 4 ಶೇರ್ಗಳನ್ನು ನಾನು ಕವರ್ ಮಾಡಿದ್ದೆ, ನೀವಿಲ್ಲಿ ನೋಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಅದೇ ರೀತಿ ಅವಕಾಶ ಇರುವಂತಹ ಇನ್ನೂ 3 ಶೇರ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಾಗಲೇ ನಿನ್ನೆ ಸಾಕಷ್ಟು ವಿಚಾರಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ, ನಿಮಗೆ ಇನ್ನೂ 4 ಸ್ಟಾಕ್ಗಳ ಬಗ್ಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಮತ್ತೆ 3 ಶೇರ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಹೈ ಗ್ರೋತ್ ಅಂತಂದರೆ ಇಲ್ಲಿ ರಿಸ್ಕ್ ಕೂಡ ಇರುತ್ತೆ. ನಿನ್ನೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ನಾನು ಅಗೇನ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಗಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಲಿ, ಅಥವಾ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗಲಿ, ಕಂಪನಿಯ ವೆಬ್ಸೈಟ್ಗಾಗಲಿ ವಿಸಿಟ್ ಮಾಡ್ತಾ ಇಲ್ಲ, ಅದನ್ನು ನೀವು ಚೆಕ್ ಮಾಡಿ. ಹಾಗೆ ಇಲ್ಲಿ ಕವರ್ ಮಾಡ್ತಿರುವಂಥ ಸುಮಾರು ಸ್ಟಾಕ್ಗಳನ್ನು ನಾನು ಈ ಹಿಂದೆ ಕೂಡ ಕವರ್ ಮಾಡಿದ್ದೀನಿ, ಇದೇನು ಮೊದಲನೇ ಸಲ ಅಲ್ಲ. ಒಂದ್ಸಲ ಬ್ಯಾಲೆನ್ಸ್ ಶೀಟ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲನೂ ಕೂಡ ಚೆಕ್ ಮಾಡಿ. ನೀವು ಈ ವಿಡಿಯೋದಲ್ಲಿ ಕಂಪನಿಯಲ್ಲಿ ಇರುವಂತಹ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಏನೇನಿದ್ದಾವೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ನನ್ನ ಮಾತಿನ ಕಡೆ ಫೋಕಸ್ ಮಾಡಿ. ಸೊ ಬನ್ನಿ ನೋಡೋಣ ಮೊದಲನೇ ಸ್ಟಾಕ್ ಯಾವುದಿದೆ ಅಂತ. ಕೇಳಿದ್ರೆ ಮೊದಲನೇ ಸ್ಟಾಕ್ PI ಇಂಡಸ್ಟ್ರೀಸ್. 3641 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಮಾರ್ಕೆಟ್ ಕ್ಯಾಪ್ ನೋಡ್ಬೋದು, 55,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ಈ ಕಂಪನಿ ಬಗ್ಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಮೈನಸ್ ಇದೆ 1 ಇಯರಲ್ಲಿ, ಜೊತೆಗೆ ವೋಲಟೈಲ್ ಪರ್ಫಾರ್ಮೆನ್ಸ್. ನಂತರ 5 ಇಯರ್ಸ್ ಪರ್ಫಾರ್ಮೆನ್ಸನ್ನು ನೋಡಿದರೆ 211% ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ವೋಲಟೈಲ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡ್ಬೋದು, ಎಲ್ಲ ಕಡೆ ಕೂಡ ಇಲ್ಲಿ ವೋಲಟೈಲ್ ಇರುತ್ತೆ ಸ್ಟಾಕ್. ಈಸಿಯಾಗಿ 10-20% ಕರೆಕ್ಷನ್ ಆಗುತ್ತೆ, ನಂತರ ಒಳ್ಳೆ ರಿಕವರಿ ಕೂಡ ಆಗುತ್ತೆ, ಆ ರೀತಿಯ ನೇಚರ್ ಇರುವಂಥ ಕಂಪನಿ. ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು, ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ. ನಮಗೆ 2021 ಇಂದ ಅಂತ ಗ್ರೇಟ್ ರಿಟರ್ನ್ಸ್ ಬಂದಿಲ್ಲದೆ ಇರ್ಬೋದು, ಸ್ಟಿಲ್ ಪಾಸಿಟಿವ್ ಇದೆ. ಯಾಕಂದ್ರೆ ಇದೊಂದು ಅಗ್ರೋ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಆಲ್ಮೋಸ್ಟ್ ನೀವು ನೋಡಿದಿರಿ, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ಗಳು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಲಾಸ್ಟ್ 3-4 ಇಯರ್ಸ್ ಅಲ್ಲಿ. ಆಲ್ಮೋಸ್ಟ್ ಇನ್ನು ಕೆಲವು ಸ್ಟಾಕ್ಗಳು ಡೌನ್ ಅಲ್ಲಿ ಇದಾವೆ, ಕೆಲವು ಫ್ಲಾಟ್ ಇದಾವೆ, ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಕೆಲವು ಕಂಪನಿಗಳು ಪಾಸಿಟಿವ್ ಇದಾವೆ, ಅದರಲ್ಲಿ PI ಇಂಡಸ್ಟ್ರೀಸ್ ಕೂಡ ಒಂದು. ಕಂಪನಿ ಟೋಟಲ್ 15 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನು ಹೊಂದಿದೆ. ಹಾಗೆ ಈ ಕಂಪನಿಯ 80% ಗಿಂತ ಜಾಸ್ತಿ ರೆವಿನ್ಯೂ ಎಕ್ಸ್ಪೋರ್ಟ್ ಇಂದ ಬರ್ತಾ ಇದೆ. ಎಸ್ಪೆಷಲಿ ಅದರಲ್ಲಿ ನಾರ್ತ್ ಅಮೆರಿಕಾದಲ್ಲಿ ಹೈಯೆಸ್ಟ್ ರೆವಿನ್ಯೂ ಜನರೇಟ್ ಆಗ್ತಾ ಇದೆ ಈ ಕಂಪನಿಗೆ. ನಾನು ಅವಾಗಲೇ ಹೇಳಿದೆ, ಕಂಪನಿ ಅಗ್ರೋಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಂತ. ಎಸ್ಪೆಷಲಿ ಕ್ರಾಪ್ ಪ್ರೊಟೆಕ್ಷನ್ ಅಂದ್ರೆ ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್ ಏನಿರ್ ಬರುತ್ತೆ ಆ ಸೆಗ್ಮೆಂಟ್ ಅಲ್ಲಿ ಕಂಪನಿ ತನ್ನ ಪ್ರೆಸೆನ್ಸ್ ಅನ್ನ ಜಾಸ್ತಿ ಹೊಂದಿದೆ. ಜೊತೆಗೆ ಈ ಕ್ರಾಪ್ ಪ್ರೊಟೆಕ್ಷನ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತೆ ಬಂದ್ರೆ ಮೋರ್ ದೆನ್ 80,000 ರಿಟೇಲ್ ಔಟ್ಲೆಟ್ಸ್ ಅನ್ನ ಕಂಪನಿ ಹೊಂದಿದೆ. ಹಾಗೆ ಇದರಲ್ಲಿರುವಂತಹ ಒಂದು ಅಡ್ವಾಂಟೇಜ್ ಏನಂದ್ರೆ, ಇತ್ತೀಚೆಗೆ ಕಂಪನಿ ಫಾರ್ಮಾ ಬಿಸ್ನೆಸ್ಗೂ ಕೂಡ ಎಂಟರ್ ಆಗಿದೆ. ಬಟ್ ಇದೇ ವಿಚಾರದಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ, ಅದೇನಂತಂದ್ರೆ ಫಾರ್ಮಾ ಬಿಸ್ನೆಸ್ ಆಸ್ ಆಫ್ ನೌ ಲಾಸ್ ಅಲ್ಲಿರುವಂತಹ ಬಿಸ್ನೆಸ್. ಬಿಸ್ನೆಸ್ ಎಂಟರ್ ಆಗಿದೆ, ಆಸ್ ಆಫ್ ನೌ ಇನ್ನು ಅದರಿಂದ ಒಳ್ಳೆ ಪ್ರಾಫಿಟ್ ಜನರೇಟ್ ಆಗ್ತಾ ಇಲ್ಲ, ಲಾಸ್ ಅಲ್ಲಿದೆ. ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ, ಕಂಪನಿ ಮಾರ್ಕೆಟ್ ಲೀಡರ್, ಅದೊಂದು ಅಡ್ವಾಂಟೇಜ್. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ, ಫಾರ್ಮಾ ಬಿಸ್ನೆಸ್ಗೆ ಏನು ಹೇಳಿದೆ, ಅಲ್ಲಿ ಹೆವಿ ಕಾಂಪಿಟೇಷನ್ ಇದೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಕೂಡ ಹೇಳ್ಬೋದು. ಜೊತೆಗೆ ಈ ಕಂಪನಿಗೆ ಚೀನಾದಿಂದ ಕೂಡ ಕಾಂಪಿಟೇಷನ್ ಇದೆ, ಎಸ್ಪೆಷಲಿ ಆಗ್ರೋಕೆಮಿಕಲ್ಗೆ ಸಂಬಂಧಪಟ್ಟಂತೆ ಚೀನಾದಿಂದ ಹೆವಿ ಕಾಂಪಿಟೇಷನ್ ಕಂಡುಬರುತ್ತಿದೆ. ಸೊ ಅದನ್ನು ಎಷ್ಟು ಮಟ್ಟಿಗೆ ಮಿಟಿಗೇಟ್ ಮಾಡುತ್ತೆ ಕಂಪನಿ ಅನ್ನೋದ್ರ ಮೇಲೆ ಕಂಪನಿಯ ಮುಂದಿನ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಬಟ್ ಆಸ್ ಆಫ್ ನೌ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇನ್ ಕೇಸ್ ಮುಂದೇನು ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕಂಟಿನ್ಯೂ ಮಾಡ್ತು ಅಂತಂದ್ರೆ ನಮಗೆ ಖಂಡಿತ ಒಳ್ಳೆ ರಿಟರ್ನ್ಸ್ ಈ ಕಂಪನಿಯಲ್ಲಿ ಸಿಗುತ್ತೆ. ಆ ಪೊಟೆನ್ಷಿಯಲ್ ಅಂತೂ ಇದೆ. ಜೊತೆಗೆ ಫಾರ್ಮಾ ಬಿಸ್ನೆಸ್ ಅಲ್ಲೂ ಕೂಡ ಏನಾದರೂ ಒಂದಷ್ಟು ಲಾಭ ಜನರೇಟ್ ಆಗಲಿಕ್ಕೆ ಶುರುವಾದ್ರೆ ಅದು ಕೂಡ ಕಂಪನಿಗೆ ಆಡೆಡ್ ಅಡ್ವಾಂಟೇಜ್ ಅನ್ನ ತಂದುಕೊಡುತ್ತೆ. ಇದು ಈ ಕಂಪನಿಯಲ್ಲಿ ಇರುವಂತಹ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಸೊ ಇದೆಲ್ಲವನ್ನು ಕೂಡ ನೋಡಿನೇ ನಾವು ಡಿಸಿಷನ್ ತಗೊಳ್ಬೇಕಾಗತ್ತೆ. ಓವರ್ಆಲ್ ಕ್ರಾಪ್ ಪ್ರೊಟೆಕ್ಷನ್ ಅಲ್ಲಿ ಖಂಡಿತ ಮಾರ್ಕೆಟ್ ಲೀಡರ್, ಅದೊಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಜೊತೆಗೆ ಫಾರ್ಮಾ ಬಿಸ್ನೆಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನು ಕೊಡಲಿಕ್ಕೆ ಶುರು ಮಾಡಿದ್ರೆ ಆಗ ಇನ್ನೂ ಒಳ್ಳೆ ಲಾಭ ಕಂಪನಿಗೆ ಸಿಗುತ್ತೆ. ನಂತರ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದೆ ಫಾರ್ಮಾ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ. ಸೊ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸೊ PI ಇಂಡಸ್ಟ್ರೀಸ್ ಅನ್ನ ಸ್ಟಡಿ ಮಾಡ್ಬೋದು, ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಜೊತೆಗೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತಿರುವಂತಹ ಕಂಪನಿ, ಫಂಡಮೆಂಟಲಿ ಕೂಡ ಚೆನ್ನಾಗಿರುವಂತಹ ಕಂಪನಿ. ನೆಕ್ಸ್ಟ್ ಎರಡನೇ ಸ್ಟಾಕ್ ನಾವು ಬರೋದಾದ್ರೆ ಅಫೆಲ್ ಇಂಡಿಯಾ. 1855 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ರೆ 17,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 21% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 644% ಇದೆ. ಹಾಗೆ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ, 2019 ಆಗಸ್ಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ಇನ್ನು 5 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ, ನೆಕ್ಸ್ಟ್ ಆಗಸ್ಟ್ಗೆ 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಜೊತೆಗೆ ಇಲ್ಲೂ ಕೂಡ ವೋಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು. ಈಸಿಯಾಗಿ ಕರೆಕ್ಷನ್ ಆಗುತ್ತೆ, 31%
ಹಾಗೆ ಇಲ್ಲಿ ಕರೆಕ್ಷನ್ ನೋಡ್ಬೋದು 36%, ನಂತರ ಇಲ್ಲಿ ಕರೆಕ್ಷನ್ ನೋಡ್ಬೋದು 32%. ಅಂದರೆ ಈಸಿಯಾಗಿ 30% ಅಥವಾ ಅದಕ್ಕಿಂತ ಮೇಲೆ ಕರೆಕ್ಷನ್ ಆಗುತ್ತೆ ಈ ಕಂಪನಿ. ಅದು ಕಂಪನಿಯ ನೇಚರ್. ಜೊತೆಗೆ ಒಂದು ಮಿಡ್ ಸೈಜ್ಡ್ ಕಂಪನಿ, 17,000 crore ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು. ಹಾಗಾಗಿ ಇಂತಹ ಕಂಪನಿಗಳಲ್ಲಿ ಕಾಮನ್ ಆಗಿರುತ್ತೆ ಈ ರೀತಿಯ ಕರೆಕ್ಷನ್ಗಳು. ಜೊತೆಗೆ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ನಿಮಗೆ ಗೊತ್ತಿರಬಹುದು, ನಾನು ಮೆನ್ಷನ್ ಮಾಡಿದ್ದೀನಿ ಕೂಡ ಹಿಂದಿನ ವಿಡಿಯೋಗಳಲ್ಲಿ. ಆನ್ಲೈನ್ ಅಡ್ವರ್ಟೈಸಿಂಗ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ ನೋಡ್ತಾ ಇದ್ದೀರಿ ಅಂತಂದರೆ ನೀವು ವಿಡಿಯೋ ನೋಡುವಾಗ ನಿಮಗೆ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ. ಸೊ ಆ ಅಡ್ವರ್ಟೈಸ್ಗಳನ್ನು ಮ್ಯಾನೇಜ್ ಮಾಡುವಂಥ ಕಂಪನಿ. ಜೊತೆಗೆ AIಅನ್ನು ಕೂಡ ಬಳಸ್ತಾ ಇದೆ ಈ ಕಂಪನಿ. AI ಎಲ್ಲ ಕೂಡ ಅಡ್ವಾನ್ಸ್ಡ್ ಲೆವೆಲ್ಗೆ ಹೋಗ್ತಾ ಇದೆ. ಯುಟಿಲೈಸ್ ಮಾಡ್ಕೊಳ್ತಿರುವಂಥ ಕಂಪನಿಗಳಲ್ಲಿ ಇದು ಒಂದು AI ಅಡ್ವಾನ್ಸ್ ಟೆಕ್ನಾಲಜಿಯನ್ನು. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ಮಾತ್ರ ಬರುತ್ತೆ ಮೋಸ್ಟ್ ಆಫ್ ದ ಟೈಮ್. ಬೇರೆ ಬರುತ್ತೆ, ಬರಲ್ಲ ಅಂತಲ್ಲ, ಬಟ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಬರುತ್ತೆ. ಹಾಗೆ ನೀವು ಯಾವುದೋ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡಿದ್ದೀರಿ ಅಂದ್ಕೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು, ಯಾವುದೇ ಒಂದು ಪ್ರಾಡಕ್ಟನ್ನು ಸರ್ಚ್ ಮಾಡಿದ್ದೀರಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಆಡ್ಗಳು ನಿಮಗೆ ಬರಲಿಕ್ಕೆ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಹೆಡ್ಫೋನ್ ಸರ್ಚ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ ಗೂಗಲಲ್ಲಿ. ಸೊ ನೀವು ಸರ್ಚ್ ಮಾಡಿದ ಹಿಸ್ಟ್ರಿಯನ್ನು ಬಳಸ್ಕೊಂಡು ಅದು AI ಮೂಲಕ ನಿಮಗೆ ಹೆಡ್ಫೋನ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟನ್ನು ಪ್ಲೇ ಮಾಡುತ್ತೆ ನೀವು ಯಾವುದಾದ್ರೂ ವಿಡಿಯೋಗಳನ್ನು ನೋಡುವಾಗ. ಇದು AIಅನ್ನು ಬಳಸ್ಕೊಂಡು ಮಾಡುವಂಥ ಅಡ್ವರ್ಟೈಸ್ಮೆಂಟ್ಸ್. ನಿಮ್ಗೆಲ್ರಿಗೂ ಈಗಾಗಲೇ ಸುಮಾರು ಸಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನೀವೇನು ಸರ್ಚ್ ಮಾಡಿದಿರೋ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರೋದು. ಸೊ ಆ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ ಅಫೆಲ್ ಇಂಡಿಯಾ. ಅದರಿಂದ ಈ ಕಂಪನಿಗೆ ರೆವಿನ್ಯೂ ಹೇಗೆ ಜನರೇಟ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಹೆಡ್ಫೋನ್ ಅಡ್ವರ್ಟೈಸ್ಮೆಂಟೇ ಬಂತು ಅಂತ ಇಟ್ಕೊಳ್ಳಿ, ನೀವು ಅದನ್ನು ಬೈ ಮಾಡಿದ್ರೆ ಸೊ ಅದರಿಂದ ಕೂಡ ಕಂಪನಿಗೆ ರೆವಿನ್ಯೂ ಹೋಗುತ್ತೆ. CPCU ಅಂತಾರೆ, ಕಾಸ್ಟ್ ಪರ್ ಕನ್ವರ್ಟೆಡ್ ಯೂಸರ್ ಅಂತ. ಸೊ ಅದರ ಬೇಸಿಸ್ ಮೇಲೆ ಕಂಪನಿಗೆ ರೆವಿನ್ಯೂ ಜನರೇಟ್ ಆಗುತ್ತೆ. ನಾರ್ಮಲ್ ರೆವಿನ್ಯೂ ಇದ್ದೇ ಇರುತ್ತೆ, ಇನ್ ಕೇಸ್ ಯಾರಾದರೂ ಯೂಸರ್ ಕನ್ವರ್ಟ್ ಆದ್ರೆ ಅಂದರೆ ಬೈ ಮಾಡಿದ್ರ ಅದರಿಂದ ಎಕ್ಸ್ಟ್ರಾ ಅಡಿಷನಲ್ ರೆವಿನ್ಯೂ ಕಂಪನಿಗೆ ಹೋಗುತ್ತೆ. ಸೊ ಈ ರೀತಿಯಾಗಿ ಕಂಪನಿ ರೆವಿನ್ಯೂ ಗಳಿಸುತ್ತೆ. ನಂತರ ಕಂಪನಿ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಗ್ರೋತ್ ಆಪರ್ಚುನಿಟೀಸ್ ಕಡೆ ಬಗ್ಗೆ ಕೂಡ ಗಮನ ಹರಿಸ್ತಾ ಇದೆ, ಎಸ್ಪೆಷಲಿ ಎಮರ್ಜಿಂಗ್ ಮಾರ್ಕೆಟ್ಸ್ ಗಳಲ್ಲಿ ಎಂಟರ್ ಆಗಲಿಕ್ಕೆ. ಇನ್ ಕೇಸ್ ಅದೆಲ್ಲನೂ ಕೂಡ ಸಕ್ಸಸ್ ಆದರೆ ಒಳ್ಳೆ ಪ್ರಮಾಣದಲ್ಲಿ ಆಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಇದರಲ್ಲಿರುವಂತಹ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಕಂಪನಿ ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳ ಜೊತೆ ಕಾಂಪೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಗೂಗಲ್ ಹಾಗೆ ಮೆಟಾ, ಈ ಕಂಪನಿಗಳ ಬಗ್ಗೆ ಅಥವಾ ಈ ಕಂಪನಿಗಳ ಜೊತೆ ಕಾಂಪೀಟ್ ಮಾಡಬೇಕು. ಅದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು, ದೈತ್ಯರ ಜೊತೆ ಕಾಂಪಿಟೇಷನ್ ಮಾಡಬೇಕು ಒಂದು ಮಿಡ್ ಸೈಜ್ಡ್ ಕಂಪನಿ. ಆದರೆ ಅಡ್ವಾಂಟೇಜ್ ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇಂದಿನ ಟ್ರೆಡಿಷನಲ್ ಅಡ್ವರ್ಟೈಸ್ಮೆಂಟ್ ಅಥವಾ ಮಾರ್ಕೆಟಿಂಗ್ ಮೆಥಡ್ಸ್ಗಿಂತ. ಹಾಗಾಗಿ ಒಳ್ಳೆ ಗ್ರೋತ್ ಆಪರ್ಚುನಿಟಿ ಅಂತೂ ಖಂಡಿತ ಈ ಸೆಗ್ಮೆಂಟ್ ಅಲ್ಲಿ ಇದೆ. ಹಾಗಾಗಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ ಇನ್ ಕೇಸ್ ಇದೇ ರೀತಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ತಾ ಹೋದ್ರೆ ಕಂಪನಿ ಮುಂದಿನ ದಿನಗಳಲ್ಲೂ ಕೂಡ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಜೊತೆಗೆ ಇಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಗಳಲ್ಲಿ ಇನ್ನೂ ಒಂದಿದೆ, ಡೇಟಾ. ಸೊ ಈ ಕಂಪನಿಯ ಬಿಸ್ನೆಸ್ ಪ್ಯೂರ್ಲಿ ಡೇಟಾ ಸೆಂಟ್ರಿಕ್. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಆಗ್ಲೇ, ನೀವು ಹೆಡ್ಫೋನ್ ಸರ್ಚ್ ಮಾಡಿದ್ದೀರಿ ಅಂತಂದ್ರೆ ಹೆಡ್ಫೋನ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಯಾವ್ದಾದ್ರು ಸ್ಟಾಕ್ ಬಗ್ಗೆ ಸರ್ಚ್ ಮಾಡಿದ್ದೀರಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಈ ರೀತಿಯ ಡೇಟಾ ಮೇಲೆ ಕಂಪನಿಯ ಅಡ್ವರ್ಟೈಸ್ಮೆಂಟ್ಸ್ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ಸರ್ಕಾರ ಏನಾದರೂ ಈ ಡೇಟಾ ಯೂಸೇಜ್ ಬಗ್ಗೆ ರಿಸ್ಟ್ರಿಕ್ಷನ್ ತಂತು ಅಂತಂದ್ರೆ, ಆಗ ಈ ಕಂಪನಿಗೆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಆಗ್ಬೋದು ಆ ಮೂವ್. ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಕೂಡ ಇದೆ, ಅದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಬಟ್ ಓವರ್ಆಲ್ ಅವೆಲ್ಲ ಡಿಸ್ಅಡ್ವಾಂಟೇಜಸ್ ಅನ್ನು ಪಕ್ಕಕ್ಕಿಟ್ರೆ ಖಂಡಿತ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಕಂಪನಿ, ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಅಫೆಲ್ ಇಂಡಿಯಾವನ್ನು. ನೆಕ್ಸ್ಟ್ ಮೂರನೇ ಸ್ಟಾಕ್ಗೆ ಬರೋದಾದ್ರೆ APL ಅಪೋಲೋ ಟ್ಯೂಬ್ಸ್. ಈ ಕಂಪನಿ ಬಗ್ಗೆ ಕೂಡ ನಾನು ಈ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ, ತುಂಬಾ ಪ್ರಶ್ನೆಗಳು ಬರ್ತಾ ಇದೆ. ಮೇ ಬಿ ನಿನ್ನೆ ಮೊನ್ನೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಇದ್ರ ಬಗ್ಗೆ ಪ್ರಶ್ನೆಗಳನ್ನ ನೋಡಿದ್ದೀನಿ. 1558 ಟ್ರೇಡ್ ಆಗ್ತಿರುವಂತಹ ಸ್ಟಾಕ್, 43,000 crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 20% ಪಾಸಿಟಿವ್ ಇದೆ. ಹಾಗೆ 5 years ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 900% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ನೋಡಬಹುದು. ಬಟ್ ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಸ್ಪೆಷಲಿ ನೀವಿಲ್ಲಿ ಸೊ ಹೈ ಹೋಗಿತ್ತು, ನಂತರ ಕರೆಕ್ಷನ್ ಆಗಿದೆ ನೋಡಬಹುದು 16%, ನಂತರ ರಿಕವರ್ ಕೂಡ ಆಗಿದೆ. ಈ ರೀತಿ ನಡೀತಾ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ. ನಾನು ಇದಕ್ಕಾಗಿನೇ ಹೇಳೋದು, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ, ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನೀವಿಲ್ಲೇ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ಕರೆಕ್ಷನ್ ಆಗಿತ್ತು ಈ ಸ್ಟಾಕ್ ಅಂತ ನೋಡಿ, 25%. ಸೊ ನಂತರ ಸ್ವಲ್ಪ ಮಟ್ಟಿಗೆ ಕಮ್ ಬ್ಯಾಕ್ ಕೂಡ ಮಾಡಿದೆ. ಜೊತೆಗೆ ಇನ್ನು 2023 ಲೆವೆಲ್ ಅನ್ನ ಬೀಟ್ ಮಾಡಕ್ ಆಗಿಲ್ಲ, ಬಟ್ ಇವತ್ತಲ್ಲ ನಾಳೆ ಬೀಟ್ ಮಾಡೇ ಮಾಡುತ್ತೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಯಾಕಂದ್ರೆ ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿ, ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಸ್ಟೀಲ್ ಪೈಪ್ಸ್, ಪ್ಲಾಸ್ಟಿಕ್ ಅಲ್ಲ, ಸ್ಟೀಲ್ ಪೈಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಜೊತೆಗೆ 1986 ಕೂಡ
ಬಿಸ್ನೆಸ್ ಅನ್ನ ಮಾಡ್ತಿರೋಂತ ಕಂಪನಿ ಇದು. ಸ್ಟ್ರಕ್ಚರಲ್ ಸ್ಟೀಲ್ ಟ್ಯೂಬ್ ಮ್ಯಾನುಫ್ಯಾಕ್ಚರರ್ ಇಂಡಿಯಾದಲ್ಲಿ. ಎಸ್ಪೆಷಲಿ ಇದರ ಪ್ರಾಡಕ್ಟ್ಸ್ ಅನ್ನ ಅರ್ಬನ್ ಇನ್ಫ್ರಾದಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ, ಕಮರ್ಷಿಯಲ್ ಕನ್ಸ್ಟ್ರಕ್ಷನ್, ಗ್ರೀನ್ ಹೌಸ್ ಸ್ಟ್ರಕ್ಚರ್ಸ್ ಈ ರೀತಿ ಪ್ರಾಜೆಕ್ಟ್ ಗಳಲ್ಲಿ ಜಾಸ್ತಿ ಬಳಸ್ತಾರೆ. ಇವನ್ ರೂರಲ್ ಹೌಸಿಂಗ್ ಅಲ್ಲೂ ಕೂಡ ಬಳಸ್ತಿದ್ದಾರೆ. ಇಂಡಿಯಾದಲ್ಲಿ ಮೋರ್ ದನ್ 800 ಡೀಲರ್ಸ್ ಹೊಂದಿದೆ ಕಂಪನಿ, ಜೊತೆಗೆ 50,000 ಪ್ಲಸ್ ರಿಟೇಲರ್ಸ್ ಕಂಪನಿ ಜೊತೆ ಟೈಪ್ ಆಗಿದ್ದಾರೆ. ಖಂಡಿತ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋಂತ ಕಂಪನಿಗಳಲ್ಲಿ ಇದು ಒಂದು. ಎಸ್ಪೆಷಲಿ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ನೀವು ಪ್ಲಾಸ್ಟಿಕ್ ಅನ್ನ ಮಿಕ್ಸ್ ಮಾಡಬೇಡಿ ಈ ಕಂಪನಿ ಜೊತೆ, ಯಾಕಂದ್ರೆ ಪ್ಯೂರ್ಲಿ ಸ್ಟೀಲ್ ಅಲ್ಲಿ ಬಿಸ್ನೆಸ್ ಮಾಡುವಂತ ಕಂಪನಿ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ. ಹಾಗೆ ಇದರಲ್ಲಿ ಇರುವಂತಹ ಕೆಲವು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತಂದ್ರೆ, ಇದು ಒಂದು ಸೈಕ್ಲಿಕಲ್ ಬಿಸ್ನೆಸ್, ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಸೊ ಅಂತ ಸಮಯನ ನಾವು ಬೇರ್ ಮಾಡಬೇಕಾಗತ್ತೆ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್. ಅದೊಂದು ಡಿಸ್ಅಡ್ವಾಂಟೇಜ್. ನಂತರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಕಂಪನಿ ಕೂಡ. ಸೊ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಹೋದ್ರೆ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ನಮ್ಮ ಸರ್ಕಾರದ ಗಮನ ಕೂಡ ಇನ್ಫ್ರಾದ ಮೇಲಿದೆ. ಇನ್ ಕೇಸ್ ಅಲ್ಲಿ ಹಿಂದೆ ಯಾವ ರೀತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇತ್ತು ಅದೇ ರೀತಿಯ ಇಂಪಾರ್ಟೆನ್ಸ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಇನ್ ಕೇಸ್ ಅಲ್ಲಿ ಏನಾದರೂ ಬದಲಾವಣೆಗಳಾದ್ರೆ, ಇನ್ಫ್ರಾ ಸ್ಪೆಂಡಿಂಗ್ ಕಡಿಮೆ ಆದ್ರೆ, ಆಗ ಅದರ ಇಂಪ್ಯಾಕ್ಟ್ ಕಂಪನಿ ಮೇಲೂ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ಫ್ರಾ ಡೆವಲಪ್ಮೆಂಟ್ ಬಗ್ಗೆ ನೀವು ಅಬ್ಸರ್ವೇಷನ್ ಇಟ್ಕೊಂಡಿರ್ಬೇಕಾಗತ್ತೆ. ಇನ್ ಕೇಸ್ ಅಲ್ಲಿ ಏನಾದರೂ ಚೆನ್ನಾಗಿ ಗ್ರೋತ್ ಇದೆ ಅಂತಂದ್ರೆ ಖಂಡಿತ ಈ ಕಂಪನಿ ಕೂಡ ಒಳ್ಳೆ ಗ್ರೋತ್ ಅನ್ನ ಕಾಣೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹಾಗೆ ತುಂಬಾ ಜನ ಈ ಕಂಪನಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಖಂಡಿತ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನೀವು ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ 5% 10% ಕೆಳಗಡೆ ಹೋಯ್ತು ಅಂತ ಟೆನ್ಷನ್ ಮಾಡಿಕೊಂಡು ಭಯ ಪಟ್ಕೊಂಡು ಎಕ್ಸಿಟ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಂದ್ರೆ 5 ವರ್ಷ 10 ವರ್ಷ ಹೋಲ್ಡ್ ಮಾಡಬೇಕು, ಆಗ ನಮಗೆ ಒಳ್ಳೆ ರಿಟರ್ನ್ ಸಿಗೋದು. ಜಸ್ಟ್ ಶಾರ್ಟ್ ಟರ್ಮ್ ಅಲ್ಲಿ ನಾವು ನಿನ್ನೆ ಬೈ ಮಾಡಿದೀವಿ, ನಾಡಿದ್ದು ಸ್ಟಾಕ್ 5% ಬಿತ್ತು ಅಂದ ತಕ್ಷಣ ನಾವು ಭಯಪಟ್ಟು ಎಕ್ಸಿಟ್ ಆಗೋದಾದ್ರೆ ಖಂಡಿತ ನಾವು ಯಾವ ಸ್ಟಾಕ್ ಅಲ್ಲೂ ಕೂಡ ಲಾಭ ಗಳಿಸೋದಕ್ಕೆ ಆಗೋದಿಲ್ಲ. APL ಅಪೋಲೋ ಟ್ಯೂಬ್ಸ್ ಅಂತ ಅಷ್ಟೇ ಅಲ್ಲ, ನೀವು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡಿ ಪ್ರಾಫಿಟ್ ಆಗೋಲ್ಲ. ಯಾಕಂದ್ರೆ ಯಾವುದೇ ಸ್ಟಾಕ್ ಆಗಿದ್ರು ಕೂಡ ಎಷ್ಟೇ ದೊಡ್ಡ ಕಂಪನಿ ಆಗಿರ್ಲಿ, ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಆಗಿರ್ಲಿ, ಒಂದಲ್ಲ ಒಂದು ಸಮಯದಲ್ಲಿ ಸ್ಟಾಕ್ ಬಿದ್ದೇ ಬೀಳುತ್ತೆ. ಜೊತೆಗೆ ಕೆಲವು ಸಲ ನಾವು ಬೈ ಮಾಡಿದ ಲೆವೆಲ್ಗಿಂತ ಕೆಳಗಡೆ ಹೋದೇ ಹೋಗುತ್ತೆ. ಸೊ ನಾವು ಬೈ ಮಾಡಿದ ಲೆವೆಲ್ಗಿಂತ ಕೆಳಗಡೆ ಹೋಯ್ತು ಅಂದ ತಕ್ಷಣ ನಾವು ಸೆಲ್ ಮಾಡಿ ಎಕ್ಸಿಟ್ ಆದ್ರೆ ಎಲ್ಲ ಸ್ಟಾಕ್ ಅಲ್ಲೂ ಎಕ್ಸಿಟ್ ಆಗಬೇಕಾಗುತ್ತೆ, ನಮಗೆ ಯಾವುದು ಲಾಭನೇ ಕೊಡೋದಿಲ್ಲ. ಹಾಗಾಗಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ನೀವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಷ್ಟು ಫ್ಲಕ್ಚುಯೇಷನ್ಸ್ ಇದೆ ನೀವು ಇಲ್ಲೇ ನೋಡಬಹುದು. ಅದೇ ನೀವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಫ್ಲಕ್ಚುಯೇಷನ್ಸ್ ಅನ್ನ ಎಲ್ಲ ಸೈಡ್ಗೆ ತಳ್ಳಿ ಕಂಪನಿ 900% ರಿಟರ್ನ್ಸ್ ಅನ್ನ ಕೊಟ್ಟಿದೆ, 10x. ಇನ್ ಕೇಸ್ ಇಲ್ಲಿ 2022 ನಲ್ಲಿ ಈ ಪೀಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಇವತ್ತು ಕೂಡ 45% ಪಾಸಿಟಿವ್ ಅಲ್ಲಿ ಇದ್ದಾರೆ. ಹಾಗಾಗಿ ಲಾಂಗ್ ಟರ್ಮ್ ಗೆ ಕಾನ್ಸಂಟ್ರೇಟ್ ಮಾಡಿ. ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಡೌನ್ ಇರಬಹುದು, ಡೌನ್ ಆಗ್ಬಹುದು. ಹಾಗೆ ನೀವು ಇಲ್ಲಿ ನೋಡಬಹುದು 2023 ಸೆಪ್ಟೆಂಬರ್ ಇಂದ ಕಂಪನಿ ಡೌನ್ ಅಲ್ಲೇ ಇದೆ, ನೋಡಬಹುದು 10% ಡೌನ್ ಇಲ್ಲಿದೆ ಈಗಲೂ ಕೂಡ. ಜೊತೆಗೆ ಕನ್ಸಾಲಿಡೇಟ್ ಆಗಿದೆ ಸೇಮ್ ಲೆವೆಲ್ ಅಲ್ಲಿ. ಖಂಡಿತ ಇದ್ದ ಸಮಯ ಒಳ್ಳೆ ಸಮಯ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ. ಯಾಕಂದ್ರೆ ಕೆಳಗಡೆ ಹೋಗಿತ್ತು ಸ್ಟಾಕ್, ಒಂದಷ್ಟು ಕಮ್ ಬ್ಯಾಕ್ ಮಾಡಿ ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ. ಈ ರೇಂಜ್ ಅಲ್ಲಿ ನವೆಂಬರ್ 2023 ಇಂದ ಜೂನ್ ವರ್ಗೂ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ. ಈ ರೀತಿ ಕನ್ಸಾಲಿಡೇಟ್ ಆಗೋದು ಒಳ್ಳೆ ಸೈನ್. ಮುಂದೆ ಒಂದು ಅಪ್ ಮೂವ್ ಬರುತ್ತೆ, ಯಾವಾಗ ಬರುತ್ತೆ ಅದು ಯಾರಿಗೂ ಗೊತ್ತಿರೋದಿಲ್ಲ. ಪ್ರಾಬಬ್ಲಿ ಕಂಪನಿಯ ರಿಸಲ್ಟ್ ಯಾವಾಗಾದ್ರೂ ಮಧ್ಯೆ ಒಂದ್ಸಲ ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ಇಮಿಡಿಯೇಟ್ಲಿ ಸ್ಪೈಕ್ ಆಗುತ್ತೆ ಸ್ಟಾಕ್ ಪ್ರೈಸ್. ಅಂತ ಯಾವ್ದಾದ್ರು ಒಂದು ಮೊಮೆಂಟಮ್ ಗೆ ಕಾಯ್ತಾ ಇರುತ್ತೆ ಸ್ಟಾಕ್, ಅಂತ ಮೊಮೆಂಟಮ್ ಸಿಕ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸ್ಗೆ ಭಯ ಪಡಬೇಡಿ, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ಲಾಂಗ್ ಟರ್ಮ್ಗೆ ಖಂಡಿತ ಒಳ್ಳೆ ಸ್ಟಾಕ್ ಇದು, ಅದರಲ್ಲಿ ಡೌಟ್ ಇಲ್ಲ. ಸೊ 3 ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. PI ಇಂಡಸ್ಟ್ರೀಸ್ ಹಾಗೂ ಅಫೆಲ್ ಇಂಡಿಯಾ, APL ಅಪೋಲೋ ಟ್ಯೂಬ್ಸ್ ಕಂಪನಿಗಳು ಕೂಡ ತುಂಬಾ ಒಳ್ಳೆ ಸ್ಟಾಕ್ಸ್. ನಾನು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಎಲ್ಲಾನು ಕೂಡ ಹೇಳಿದ್ದೀನಿ. ಸೊ ನೀವು ಕೂಡ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತಿಳ್ಕೊಂಡು ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಕಂಪನಿಯ ಪ್ರಾಡಕ್ಟ್ಸ್, ಕಂಪನಿಯ ಮ್ಯಾನೇಜ್ಮೆಂಟ್ ಎಲ್ಲ ವಿಷಯ ಕಂಪನಿಯ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಅಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ಬೋದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.